ನನ್ನ ತಂದೆಯನ್ನು ಕೊಲೆ ಮಾಡಿದಾರ. ಅವರ ಮಕ್ಕಳಾಗಿರೋ ನೀವು ಇಬ್ಬರು ಧರ್ಮಗಿರಿ ಪಟ್ಟಕ್ಕೆ ಉತ್ತ ನಾಯಿತರ ಕಟ್ಟಾಡಿ ಇವಾಗ ವೈರಿಗಳಾಗಿದ್ರಿ. ಇದೇ ಸರಿಯಾದ ಸಮಯ ಎಂದು ನನ್ನ ಸಸಿ ಕವಿತ ಮತ್ತೆ ನಾನು ಇಬ್ಬರು ಕೂಡಿ ನಿಮ್ಮ ಇಬ್ಬರ ಹತ್ರ ಮ್ಯಾನೇಜರ್ ಕೆಲಸ ಮಾಡೋದಕ್ಕೆ ಸೇರಿಕೊಂಡಿದ್ದೀವಿ. ಇದೇ ಸರಿಯಾದ ಸಮಯ ಎಂದು ತಿಳ್ಕೊಂಡು ನಿಮ್ಮಿಬ್ಬರ ಸಮಾಧಿ ಕಟ್ಟಿ ದೇವಗಿರಿ ಧರ್ಮ ದೇವಗಿರಿ ಅಧಿಕಾರಿ ಪಟ್ಟಕ್ಕೆ ಹೇಳ್ತಿದ್ರೆ ನನ್ನ ಹೆಸರು ಧರ್ಮಾಧಿಕಾರಿ ಧರ್ಮ ಅರ್ಜುನ್ ಸಾಲ ಅಂತಿದ್ರೆ ಪ್ರೇಮ ಸಿಡಿದಾದ್ರೆ ನಾಗರಾಜನ ಮಗ ನಾನು ನರೇಂದ್ರ. ಈ ನರೇಂದ್ರನ ಹೆಸರು ಕೇಳಿದರೆ ಸ್ವರ್ಗದಲ್ಲಿ ಕಡೆಗಡೆ ನಡಗುವನು ಆ ಇಂದ್ರ. ನರಕಕ್ಕೆ ಇನ್ನೊಂದು ಹೆಸರೇ ನರೇಂದ್ರ. ನರೇಂದ್ರ ಅರ್ಥಾತ್ ಇಂದ್ರನ ಗೆದ್ದ ನರೇಂದ್ರ. ಲೇ ಧನರಾಜ್ ಧರ್ಮಾಧಿಕಾರಿ ಪಟ್ಟಕ್ಕೇರಬೇಕೆನ್ನುವ ನಿನ್ನ ಕನಸಿಗೆ ಚಟ್ಟ ಕಟ್ಟಿ ಆ ಧರ್ಮದ ಪಟ್ಟಕ್ಕೇರಿ ಅಧರ್ಮದ ಪಾಳಿಕೆ ನಡೆಸಿ ಧರ್ಮೇಂದ್ರನ ಅರ್ಥ ಆಸ್ತಿಗೆ ಒಡೆಯನಾಗಿರುವ ನಿನ್ನನ್ನು ನರಕಕ್ಕೆ ಕಳಿಸಿ ಆ ಆಸ್ತಿಯನ್ನು ನನ್ನದಾಗಿಸಿಕೊಂಡು ಈ ಊರಿಗೆ ನಾನು ದೊರೆಯನಾಗಿ ಮರೆಯದಿದ್ರೆ ನನ್ನ ಹೆಸರು ನರೇಂದ್ರನೇ ಅಲ್ಲ. ನಮಸ್ಕಾರ ಶ್ರೀಮಂತ್ರೆ. ಓ ನಮಸ್ಕಾರ. ಯಾರು ನೀನು? ನನ್ನ ಹೆಸರು ಅರ್ಜುನ. ಬೇ ಮುಗಿಸಿದೀನಿ, ನಿಮ್ಮ ಹತ್ರ ಕೆಲಸ ಕೇಳಿಕೊಂಡು ಬಂದಿದ್ದೀನಿ. ಹೆಸರಿನಲ್ಲಿ ಗರ್ಜನೆ ಇದೆ, ಆದ್ರೆ ನೀನು ಮಾಡುವ ಕೆಲಸದಲ್ಲಿ ಗರ್ಜನೆ ಇರಬೇಕಲ್ಲ. ಅದು ಯಾವ ಕೆಲಸ ಹೇಳಿ ಶ್ರೀಮಂತ್ರೆ? ಚೀಟಿಗೆ ಹೊಡೆದ್ರಾಗ ಬಾರದ ಮುಗಿಸುತ್ತೇನೆ. ಬರೆದು ಮುಗಿಸುತ್ತೇನೆ.
ಅರ್ಜುನ್ ಅದು ಪೆನ್ ಹಿಡಿದು ಬರೆಯುವ ಕೆಲಸ ಅಲ್ಲ ಹತ್ತಿ ಹಿಡಿದು ಕೊಲ್ಲುವ ಕೆಲಸ ಹೇಳ ಶ್ರೀಮಂತ್ರ ಯಾರ ತಲೆ ತೆಗೆಬೇಕೆಂದು ನೀವು ಕಣ್ಣು ಮುಚ್ಚಿ ಕಣ್ಣು ಬಿಡಿದ್ರೆ ಅವರ ಕತ್ತಿಲ್ಲದ ಕತ್ತನ ಕತ್ತರಿಸಿ ನಿಮ್ಮ ಕಾಲ ತೆಳಗ ಹಾಕ್ತಾರೆ ನನ್ನ ಹೆಸರು ಅರ್ಜುನ್ ಬಾಲೆ ನಾನು ಚಾಪಿ ಕೆಳಗೆ ನುಸುಳಿದ್ರೆ ನೀನು ರಂಗೋಲಿ ಕೆಳಗೆ ನುಸುಳುವ ಚಾಣಾಕ್ಷ ಈ ನರೇಂದ್ರನಿಗೆ ತಕ್ಕವನೆಂದರೆ ನೀನೇ ಅರ್ಜುನ್ ಇನ್ನು ಮುಂದೆ ನನಗೆ ಶ್ರೀಮಂತರೆ ಎಂದು ಕರಿಬೇಡ ನರೇಂದ್ರ ಅಂದ ಕರೆ ಏಕೆಂದ್ರೆ ಇವತ್ತಿನಿಂದ ನೀನು ನನ್ನ ಗೆಳೆಯ ನರೇಂದ್ರ ಕೆಲಸ ಹೊಡಿಕೊಂಡು ಬಂದವನಿಗೆ ಕೆಲಸದ ಜೊತೆ ಗೆಳೆತನ ಕೊಟ್ಟೆ ನಿನ್ನ ಗೆಲುವಿಗಾಗಿ ನನ್ನ ಪ್ರಾಣ ಕೊಡಲು ಸಿದ್ಧವಾಗಿದ್ದೀನಿ ಹಾಗಾದರೆ ಮತ್ತೇ ತಡ ಸೇರಲಿ ನಮ್ಮಿಬ್ಬರ ಕೈ ಓಡಲಿದ್ದು ರೋಸೆ ಕುದುರೆ ಈಡೇರಲಿ ನಮ್ಮ ಆಸೆ